ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚನ್ನ. ಇದನ್ನ ಕನ್ನಡ ರಾಜ್ಯೋತ್ಸವ ಭಾಷಣ ನೋಡ್ತಾ ಇದ್ವಿ. ಕನ್ನಡ ರಾಜ್ಯೋತ್ಸವ ಭಾಷಣ ನೋಡ್ತಾ ಇದ್ವಿ. ಈ ಒಂದು ಕನ್ನಡ ರಾಜ್ಯೋತ್ಸವ ಭಾಷಣ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ಭಾಷಣ ಮಾಡುವಾಗ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಅಂತ ಹೇಳ್ತಾ ಹೋಗಬೇಡಿ. ಯಾವ ರೀತಿಯಾಗಿ ಹೇಳಬೇಕು ಅಂತೇಳಿ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಾನು ಹೇಳ್ದೇನೆ. ಓಕೆನಾ? ಹಾಗಾದರೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣವಾ. ಮೊದಲನೇ ಪಾಯಿಂಟ್, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಎರಡನೇ ಪಾಯಿಂಟ್, ಇಂದು ಒಂದನೇ ನವೆಂಬರ್. ಒಂದನೇ ನವೆಂಬರ್ ನವೆಂಬರ್. ಮತ್ತೊಮ್ಮೆ, ಇಂದು ಒಂದನೇ ನವೆಂಬರ್. ಮೂರನೇ ಪಾಯಿಂಟ್, ಇಂದು ಕನ್ನಡ ರಾಜ್ಯೋತ್ಸವ ಆಚರಿಸುತ್ತೇವೆ. ಇಂದು ಕನ್ನಡ ರಾಜ್ಯೋತ್ಸವ ಆಚರಿಸುತ್ತೇವೆ. ಮತ್ತೊಮ್ಮೆ, ಇಂದು ಕನ್ನಡ ರಾಜ್ಯೋತ್ಸವ ಆಚರಿಸುತ್ತೇವೆ. ನಾಲ್ಕನೇ ಪಾಯಿಂಟ್, ಮೊದಲನೆಯದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತೊಮ್ಮೆ, ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಐದನೇ ಪಾಯಿಂಟ್, ಅಲ್ಲಲ್ಲಿ ಹರಿದು ಹೋಗಿದ್ದ ಕರ್ನಾಟಕ ಒಂದುಗೂಡಿಸಿದ ದಿನವಿದು. ಮತ್ತೊಮ್ಮೆ, ಅಲ್ಲಲ್ಲಿ ಹರಿದು ಹೋಗಿದ್ದ ಕರ್ನಾಟಕ ಒಂದುಗೂಡಿಸಿದ ದಿನವಿದು. ಆರನೇ ಪಾಯಿಂಟ್, ಮೊದಲು ನಮ್ಮ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯವೆಂದು ಹೆಸರಿಸಲ್ಪಟ್ಟಿತ್ತು. ಮತ್ತೊಮ್ಮೆ, ಮೊದಲು ನಮ್ಮ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯವೆಂದು ಹೆಸರಿಸಲ್ಪಟ್ಟಿತ್ತು. ಏಳನೇ ಪಾಯಿಂಟ್, ನಾಡಿನ ಹಿರಿಯರು ಒಂದುಗೂಡಿ ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದರು. ಮತ್ತೊಮ್ಮೆ, ನಾಡಿನ ಹಿರಿಯರು ಒಂದುಗೂಡಿ ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದರು. ಎಂಟನೇ ಪಾಯಿಂಟ್, ಅದರ ಪ್ರಯತ್ನದ ಫಲವಾಗಿ ನವೆಂಬರ್ 1 ಏಕೀಕರಣವಾಗಿ ಕರ್ನಾಟಕ ರಾಜ್ಯವಾಯಿತು. ಮತ್ತೊಮ್ಮೆ, ಅದರ ಪ್ರಯತ್ನದ ಫಲವಾಗಿ 1956 ಏಕೀಕರಣವಾಗಿ ಕರ್ನಾಟಕ ರಾಜ್ಯವಾಯಿತು. ಒಂಬತ್ತನೇ ಪಾಯಿಂಟ್, ಅಂದಿನಿಂದ ನಾಡಿನ ಜನರೆಲ್ಲ ಉತ್ಸಾಹದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗುತ್ತಿದೆ. ಮತ್ತೊಮ್ಮೆ, ಅಂದಿನಿಂದ
ನಾಡಿನ ಜನರೆಲ್ಲ ಉತ್ಸಾಹದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗುತ್ತಿದೆ. ಹತ್ತನೇ ಪಾಯಿಂಟ್, ಇಂದು ಶಾಲಾ ಕಾಲೇಜುಗಳಲ್ಲಿ ಉತ್ಸಾಹದಿಂದ ವಿವಿಧ ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ರಾಜ್ಯೋತ್ಸವದ ಬಗ್ಗೆ ತಿಳಿಸಲಾಗುತ್ತದೆ. ಮತ್ತೊಮ್ಮೆ, ಇಂದು ಶಾಲಾ ಕಾಲೇಜುಗಳಲ್ಲಿ ಉತ್ಸಾಹದಿಂದ ವಿವಿಧ ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ರಾಜ್ಯೋತ್ಸವದ ಬಗ್ಗೆ ತಿಳಿಸಲಾಗುತ್ತದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುವೆ ಹಾಗೂ ಮಾತನಾಡಲು ಅವಕಾಶ ನೀಡಿದ ತಮಗೆಲ್ಲ ನಮಸ್ಕಾರಗಳು. ಜೈ ಕನ್ನಡಾಂಬೆ. ಈ ಒಂದು ಭಾಷಣ ಮಾಡುವಾಗ ಇಲ್ಲಿ ಪಾಯಿಂಟ್ ಹೇಳಿದ 10 ಪಾಯಿಂಟ್ಗಳನ್ನು ನೆನಪಿಡಿ ಅಷ್ಟೇ. ಈ ರೀತಿಯಾಗಿ ಪ್ಲೇನಾಗಿ ಹೇಳ್ತಾ ಹೋಗಿ. ಓಕೆ, ನಾನು ಯಾವ ರೀತಿಯಾಗಿ ಹೇಳ್ತೇನೆ ಅದೇ ರೀತಿಯಾಗಿ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಒಂದು ನೋಡ್ತಾ ಹೋಗೋಣ. ಎಲ್ಲರಿಗೂ ಶುಭೋದಯ. ಇಂದು 1ನೇ ನವೆಂಬರ್. ಇಂದು ಕನ್ನಡ ರಾಜ್ಯೋತ್ಸವ ಆಚರಿಸುತ್ತೇವೆ. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅಲ್ಲಲ್ಲಿ ಹರಿದು ಹೋಗಿದ್ದ ಕರ್ನಾಟಕ ಒಂದುಗೂಡಿದ ದಿನವಿದು. ಮೊದಲು ನಮ್ಮ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯವೆಂದು ಹೆಸರಿಸಲ್ಪಟ್ಟಿತ್ತು. ನಾಡಿನ ಹಿರಿಯರು ಒಂದುಗೂಡಿ ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದರು. ಅದರ ಪ್ರಯತ್ನದ ಫಲವಾಗಿ 1956 ನವೆಂಬರ್ 1ರಂದು ಏಕೀಕರಣವಾಗಿ ಕರ್ನಾಟಕ ರಾಜ್ಯವಾಯಿತು. ಅಂದಿನಿಂದ ನಾಡಿನ ಜನರೆಲ್ಲ ಉತ್ಸಾಹದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗುತ್ತದೆ. ಇಂದು ಶಾಲಾ ಕಾಲೇಜುಗಳಲ್ಲಿ ಉತ್ಸಾಹದಿಂದ ವಿವಿಧ ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ರಾಜ್ಯೋತ್ಸವದ ಬಗ್ಗೆ ತಿಳಿಸಲಾಗುತ್ತದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುವೆ. ಮಾತನಾಡಲು ಅವಕಾಶ ನೀಡಿದ ತಮಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಕನ್ನಡಾಂಬೆ, ಜೈ ಜೈ ಕನ್ನಡಾಂಬೆ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.